ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡಿ, ಇವತ್ತಿನ ವಿಡಿಯೋದಲ್ಲಿ ಸ್ಕರ್ಟ್ ಟೂ ಅಂತ ಬರ್ಕೊಳ್ಳಿ. ಅಂದರೆ ನಾನು ಬೆಲ್ಟ್ ಸ್ಕರ್ಟ್ನ ಹೇಗೆ ಮೆಷರ್ಮೆಂಟ್ ತೊಗೊಂಡು ಹೊಲಿಯೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಬಾಡಿ ಮೆಷರ್ಮೆಂಟು ಬೆಲ್ಟ್ ಲಂಗಕ್ಕೆ ಹೇಗೆ ತೊಗೋಬೇಕು ಅಂತ ನೋಡಿ. ಸೇಮ್ ಮಕ್ಕಳಿಗೆ ಮೆಷರ್ಮೆಂಟ್ ನೋಡುವಾಗ ನೋಡಿ, ನನ್ನ ಕೈನ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ರೀತಿ ಕೈ ಮೇಲಿಂದ ತೊಗೋಬೇಕು ಸೊಂಟದ ಅಳತೆ. ಮತ್ತು ಸೊಂಟದಿಂದ ಕಾಲುವರೆಗೂ ಪೂರ್ತಿ ಉದ್ದ, ಸ್ಕರ್ಟ್ನ ಪೂರ್ತಿ ಉದ್ದ ಈ ರೀತಿ ತಗೋಬೇಕು. ಇದು ಬಾಡಿ ಮೆಷರ್ಮೆಂಟು. ಈಗ ನಾನು ಇದೇ ಮೆಷರ್ಮೆಂಟಲ್ಲಿ ನಿಮಗೆ ನೋಟ್ಸು ಮತ್ತು ಪೇಪರ್ ಕಟ್ಟಿಂಗು ಬಟ್ಟೆ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನೋಟ್ಸು ನೀಟಾಗಿ ಬರ್ಕೊಳ್ಳಿ. ಬೆಲ್ಟ್ ಲಂಗದ್ದು ಫ್ರೆಂಡ್ಸ್ ನೋಡಿ, ಸ್ಕರ್ಟಲ್ಲೇ ತುಂಬ ಅಂದರೆ ತುಂಬಾ ವೆರೈಟೀಸ್ ಇದೆ. ಇವಾಗಂತೂ ಅದರಲ್ಲಿ ತುಂಬ ಡಿಫ್ರೆಂಟ್ ಆಗೆಲ್ಲನೂ ಹೊಲ್ಕೊಳ್ತಾ ಇದ್ದಾರೆ ಸ್ಯಾರಿಗಳಲ್ಲಿ. ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನೋಡಿ, ಸ್ಕರ್ಟ್ ಟೂ ಅಂತ ಹಾಕ್ಕೊಳ್ಳಿ, ಬೆಲ್ಟ್ ಲಂಗ. ಈಗ ನಾನು ಈ ಮೆಷರ್ಮೆಂಟ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಲಂಗದ ಉದ್ದ 22.5, ಸೊಂಟ 19 ಅಂತ ಇದೆ. ಇದು ಲಂಗದ್ದು ಬಟ್ಟೆ ಮೆಷರ್ಮೆಂಟ್ ಎಷ್ಟು ಬೇಕು ಅಂತ. 0 to 1 ಲಂಗದ ಉದ್ದ ಮೈನಸ್ ಸೊಂಟದ ಪಟ್ಟಿ ಪ್ಲಸ್ ಅರ್ಧ ಅಂತ ಇದೆ. ಅಂದರೆ 22ರಲ್ಲಿ ಸೊಂಟದ ಪಟ್ಟಿಗೆ ಎಷ್ಟು ಬೇಕಾಗುತ್ತೋ ಅದನ್ನು ಲೆಸ್ ಮಾಡಿ ಉಳಿದಿದ್ದಕ್ಕೆ 1/2 ಇಂಚು ಸೇರಿಸಿ ತೊಗೋಬೇಕು ಅಂತ ಇದೆ. ಅಂದರೆ 22ರಲ್ಲಿ 2 ಇಂಚು ನಾವು ಪಟ್ಟಿಗೆ ಅಂತ ತೆಗೆದುಬಿಟ್ಟು ಇನ್ನು 20.5 ಉಳಿಯುತ್ತೆ. ಅದಕ್ಕೆ 1/2 ಸೇರಿಸ್ಕೊಂಡು 21ನ ಪೂರ್ತಿ ಉದ್ದ ತೊಗೊಳ್ಳಿ ಸ್ಕರ್ಟ್ಗೆ. ಮತ್ತು ಅಗಲ ಎಷ್ಟಿರಬೇಕು ಅಂದರೆ 2.5 ಮೀಟ್ರ್ ಇರಬೇಕು ಅಗಲ. ಇವಾಗ ಸೊಂಟದ ಪಟ್ಟಿ ಸೊಂಟದ ಸುತ್ತಳತೆಯ 1/2 ಭಾಗ ಪ್ಲಸ್ 1 ಅಂತ ಇದೆ. ನೋಡಿ, ಅದನ್ನು ನಾನು ಬಿಡಿಸಿ ಬರೆದಿದ್ದೀನಿ ಬ್ರಾಕೆಟಲ್ಲಿ. ಈಗ 19ನ 1/2 ಭಾಗ ಅಂತ ಅಂದರೆ ಎಷ್ಟು ಬರುತ್ತೆ? 9.5 ಬರುತ್ತೆ. ಅದನ್ನು 1/2 ಮಾಡಿದ್ರೆ ಅದಕ್ಕೆ 1 ಆ್ಯಡ್ ಮಾಡ್ಕೊಳ್ಬೇಕು, ಆವಾಗ 10.5 ಬರುತ್ತೆ. ಅಂದರೆ ನಾವು ಪೀಸನ್ನು ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೋಬೇಕು. ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡು ಸೊಂಟದ ಅಗಲ ಎಷ್ಟಿದೆಯೋ ಅದನ್ನು 1/2 ಆ ಥರ ತೊಗೋಬೇಕು. ನೋಡಿ, ಈಗ ನಾನು ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತೀನಿ ನಿಮಗೆ. ಇದಕ್ಕೆಲ್ಲ ಜಾಸ್ತಿ ಕಟ್ಟಿಂಗ್ ಎಲ್ಲ ಏನಿರಲ್ಲ. ನೀವು ಲಂಗದ ಉದ್ದನೂ ಕೂಡ ಈ ಮೆಷರ್ಮೆಂಟಲ್ಲಿ ಇರೋಷ್ಟೇ ತೊಗೋಬೇಕೇನು ಅಂತ ಬಟ್ಟೆನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಉದ್ದ ಜಾಸ್ತಿ ಆದ್ರೂ ಕೆಳಗಡೆ ಟಕ್ಕಿಡ್ಕೊಳ್ಬೋದು. ಬರೀ ಸೊಂಟದ ಪಟ್ಟಿದ್ ಮಾತ್ರ ಪೇಪರ್ ಕಟ್ಟಿಂಗ್ ತೋರಿಸ್ತಾ ಇರೋದು ನಾನು. ತುಂಬಾನೇ ಈಸಿ ಇದೆ. ಸೆಂಟಿಮೀಟರಲ್ಲೇ ಮಾಡಿ ತೋರಿಸ್ತೀನಿ. ಬಟ್ಟೆ ಕಟ್ಟಿಂಗ್ ಮಾಡುವಾಗ ನಾನು ಇಂಚಸ್ಸಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಕೊಳ್ಳಿ, 10.5 ಬರುತ್ತೆ ಉದ್ದ. ಆದ್ರೆ ಡಬಲ್ ಫೋಲ್ಡಿಂಗ್ ಅಲ್ಲೇ ಇಟ್ಕೊಂಡಿದ್ದೀನಿ ನಾನು, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಹತ್ತುವರೆ ತಗೋತಾ ಇದ್ದೀನಿ ಉದ್ದ ಅಗಲ. ನೋಡಿ, 4 ಇಂಚ್ ಬೇಕು ಪ್ಲಸ್ 1 5 5 ಇಂಚು ಅಗಲ. ಇಷ್ಟೇ ಇದ್ರದ್ದು ಪೇಪರ್ ಕಟ್ಟಿಂಗು. ಹೊಲಿಯೋದು ಕೂಡ ತುಂಬಾ ಈಸಿ ಇದೆ. ಒಂದು 10 ನಿಮಿಷದಲ್ಲೇ ಹೊಲ್ದು ಬಿಡ್ಬೋದು. ನೋಡ್ಕೊಳ್ಳಿ, ಇವಾಗೆಲ್ಲ ಏನಪ್ಪ ಅಂತಂದರೆ ಒಂದು ಸಾಧಾರಣ ಲಂಗ ಬ್ಲೌಸ್ ಅಂತ ಹೇಳ್ಬೋದು. ಆದರೆ ಇವಾಗ ಅದು ಎಷ್ಟು ಟ್ರೆಂಡಿ ಆಗಿದೆ ಅಂದರೆ, ಮತ್ತು ಅದರಲ್ಲಿ ಎಷ್ಟು ಥರ ವೆರೈಟಿ ಆಗಿದೆ. ಒಂದು ಲಂಗದಲ್ಲೇ ಸುಮಾರು 8 to 10 ವೆರೈಟಿ ಲಂಗ ಹೊಲಿಬೋದು. ಅಷ್ಟೊಂದು ವೆರೈಟಿ ಡಿಸೈನ್ಸ್ ಎಲ್ಲ ಇದೆ. ನಾನಿವಾಗ ಇದು ಬಟ್ಟೆ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಸ್ಕರ್ಟ್ಗೆ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬಾಡಿ ಲಂಗಕ್ಕೆ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಅದರದ್ದು ಉಳಿದಿರೋ ಮೇಲ್ಭಾಗದ ಬಟ್ಟೆನೇ ನಾನೀಗ ಬೆಲ್ಟ್ ಲಂಗಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 21 ಬರ್ತಾ ಇದೆ ನೋಡಿ, ಕರೆಕ್ಟಾಗಿ 21 ಇದೆ. ನೋಡ್ಕೊಳ್ಳಿ, ಪಟ್ಟಿ 2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 23 ಆಗುತ್ತೆ. ಒಂದು 1/2 ಇಂಚ್ ಹೆಚ್ಚು ಕಡಿಮೆ ಬರುತ್ತೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ.
ಇದು ಬರೀ ಸೊಂಟದ ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸೊಂಟದ ಪಟ್ಟಿ ನಾನು ಇಂಚಸ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾ ಇದೀನಿ ನೀಟಾಗಿ ನೋಡ್ಕೊಳ್ಳಿ ನೋಡಿ ಇಂಚಸ್ ಅಲ್ಲಿ ತಗೋತಾ ಇದೀನಿ ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ಮೊದಲಿಗೆ ನೋಡಿ ಲಂಗಾ ಬ್ಲೌಸ್ ಅಲ್ಲಿ ತುಂಬಾನೇ ವೆರೈಟೀಸ್ ಇದೆ ಒಂದು ಸ್ಕರ್ಟ್ ಅಲ್ಲಿ ಕೂಡ 8 ರಿಂದ 10 ವೆರೈಟೀಸ್ ಇದೆ ಈಗ ನೋಡಿ ಒಂದು ಬಾಡಿ ಲಂಗಾ ಆಯ್ತು ಈಗ ಎರಡನೇದು ಬೆಲ್ಟ್ ಲಂಗಾ ಆಯ್ತು ಈ ಬೆಲ್ಟ್ ಲಂಗದಲ್ಲೇನೇ 4-5 ತರ ವೆರೈಟೀಸ್ ಇದೆ ಏನಕ್ಕೆ ಅಂತಂದ್ರೆ ನೋಡಿ ಈಗ ನಾವು ಫ್ರಿಲ್ ಕೊಡ್ತೀವಲ್ಲ ಈಗ ಇದು ಸ್ಟಿಚ್ ಮಾಡುವಾಗ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಆ ಫ್ರಿಲ್ ನ ಒಲಿಯೋದೇನೆ ತುಂಬಾ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿಲ್ಲ ಇದೆ ನಾನು ಈ ಫುಲ್ ಈಗ ಒಂದು ಬಾಡಿ ಲಂಗಾ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ ಮೇಲೆ ಅದರದು ಪೂರ್ತಿ ಏನೇನ ಇದೆ ಅಂತ ಅದು ಫುಲ್ಲನು ತಿಳಿಸ್ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಲಾಂಗ್ ಬ್ಲೌಸ್ ಗೆ ಹೋಗ್ತೀನಿ ನೀವು ನೋಟ್ಸ್ ಬರ್ಕೊಳ್ಳುವಾಗ ನೋಡಿ ಇವಾಗ ಸ್ಕರ್ಟ್ 1 ಬಾಡಿ ಲಂಗಾ ಆಯ್ತು ಸ್ಕರ್ಟ್ 2 ಬೆಲ್ಟ್ ಲಂಗಾ ಆ ರೀತಿ ಸ್ಕರ್ಟ್ 3 ನೆಕ್ಸ್ಟ್ ನಾನು ನಿಮಗೆ ಅಂಬ್ರೆಲಾ ಸ್ಕರ್ಟ್ ನ ಒಲಿಯೋದನ್ನ ಹೇಳ್ಕೊಡ್ತೀನಿ ಇದರಲ್ಲಿ ಅಂಬ್ರೆಲಾ ಸ್ಕರ್ಟ್ ಅನ್ನು ತುಂಬಾನೇ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಇವಾಗೆಲ್ಲ ಸ್ಯಾರಿಗಳಲ್ಲೆಲ್ಲ ನೀವು ನೋಡ್ತಾ ಇರಬಹುದು ಎಷ್ಟು ತರ ಹೊಲಿಸ್ಕೊಳ್ತಾ ಇರ್ತಾರೆ ಅಂತ ನೀವು ಇವಾಗ ಇದನ್ನ ಕಲ್ತ್ಕೊಂಡು ಹೋಗ್ತಾ ಇತ್ತು ಅಂದ್ರೆ ನಿಮಗೂ ಆ ರೀತಿ ಎಲ್ಲ ಒಲಿಯೋದಕ್ಕೆ ತುಂಬಾನೇ ಈಜಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಫುಲ್ ಅದರಲ್ಲಿ ಕಂಪ್ಲೀಟ್ ಎಷ್ಟು ತರ ವೆರೈಟೀಸ್ ಇದೆ ಅದಷ್ಟನ್ನು ಹೇಳ್ಕೊಟ್ಬಿಟ್ಟು ಸ್ಕರ್ಟ್ ಅಲ್ಲಿ ನೆಕ್ಸ್ಟ್ ನಾನು ಲಾಂಗ್ ಬ್ಲೌಸ್ ಗೆ ಹೋಗ್ತೀನಿ ಏನು ಇದು ಬರೀ ಸ್ಕರ್ಟ್ ಏ ಹೇಳ್ಕೊಡ್ತಾ ಇದ್ದಾರೆ ಅಂತೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ ನಾವು ಒಂದನ್ನ ತಗೊಂಡಾಗ ನೋಡಿ ಅದನ್ನ ಕಂಪ್ಲೀಟ್ ಆಗಿ ಅದರಲ್ಲಿ ಏನೇನ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಿಡಬೇಕು ಈವನ್ ಈಗ ಬ್ಲೌಸ್ ಅಲ್ಲಿ ಕೂಡಾನು ಅಷ್ಟೇ ಅಲ್ವಾ ಈಗ ನಾವು ಒಂದು ಸಾರಿ ಬ್ಲೌಸ್ ಅಂತ ತಗೊಂಡ್ರೆ ನಾರ್ಮಲ್ ಆಗಿ ಏನು ಸುಮ್ಮನೆ ಒಂದು ರೌಂಡ್ ನೆಕ್ ಆ ತರ ಎಲ್ಲ ಹೊಲ್ಕೊಳ್ಳೋದಿಲ್ಲ ಈಗ ಎಷ್ಟೊಂದು ತರ ಡಿಸೈನ್ ಇದೆ 106 ತರ ಡಿಸೈನ್ ಇದೆ ಅದೇ ರೀತಿ ಲಂಗಾ ಬ್ಲೌಸ್ ಅಲ್ಲೂ ಕೂಡ ಎಷ್ಟು ವೆರೈಟಿ ಇರುತ್ತೋ ಅದಷ್ಟನ್ನು ಕಲಿಬೇಕು ಅದಕ್ಕೋಸ್ಕರ ಲಂಗದಲ್ಲಿ ಎಷ್ಟು ವೆರೈಟೀಸ್ ಇದೆ ಅದಷ್ಟನ್ನು ಹೇಳ್ಕೊಟ್ಬಿಟ್ಟು ನಾನು ನೆಕ್ಸ್ಟ್ ನಿಮಗೆ ಲಾಂಗ್ ಬ್ಲೌಸ್ ಗೆ ಹೋಗ್ತೀನಿ ಇವಾಗ ನೋಡಿ ಇದು ಸ್ಟಿಚ್ ಮಾಡ್ತಾ ಇರೋದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ನೀಟಾಗಿ ಫಸ್ಟ್ ಸೊಂಟದ ಪಟ್ಟಿನ ಆ ಕಡೆ ಕಾರ್ನರ್ ಈ ಕಡೆ ಕಾರ್ನರ್ ಅರ್ಧ ಅರ್ಧ ಇಂಚ್ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ಈಗ ಸ್ಕರ್ಟ್ ಅನ್ನು ಅದೇ ತರ ಆ ಕಡೆ ಕಾರ್ನರ್ ಈ ಕಡೆ ಕಾರ್ನರ್ ನ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾಕಂದ್ರೆ ಆ ದಾರ ಎಲ್ಲ ಬಿಟ್ಕೊಂಡು ಬರಬಾರ್ದು ಅಂತ ನೋಡಿ ಎರಡು ಕಡೆ ಕಾರ್ನರ್ ಅನ್ನು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಳ್ಳಬೇಕು ಸ್ವಲ್ಪ ಟಚ್ ಅಪ್ ಇರೋರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಫ್ರೆಶ್ ಅಪ್ ಆಗಿ ಕಲಿಯೋರಿಗೆ ಮಾತ್ರ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದ್ರೂ ರಿಪೀಟ್ ರಿಪೀಟ್ ವಿಡಿಯೋ ನೋಡ್ತಾ ಇದ್ರೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ನಾನು ಹೆಂಗ್ ಇಟ್ಕೊಳ್ತಾ ಇದ್ದೀನಿ ಅಂತ ನೋಡಿ ಸೊಂಟದ ಪಟ್ಟಿನ ಒಂದ್ ಸೈಡ್ ಕೂಡ ಒಂದ್ ಸೈಡ್ ಮಾತ್ರ ಸಿಂಗಲ್ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಇನ್ನೊಂದ್ ಸೈಡ್ ಹಾಗೆ ಇರ್ಲಿ ನೋಡಿ ಕೆಳಗಡೆ ಸೊಂಟದ ಪಟ್ಟಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಸೀದಾನಲ್ಲೇನೆ ಲಂಗದ ಪೀಸ್ ಇಟ್ಕೊಳ್ತಾ ಇದ್ದೀನಿ ನೀವು ಈ ರೀತಿನೇ ಪ್ರಾಕ್ಟೀಸ್ ಮಾಡಿ ನೋಡಿ ಅದು ಫ್ರಿಲ್ ನ ಅಗಲ ಬಂದು 1.5 ಇಂಚ್ ಇದ್ರೆ ಸಾಕು ಚಿಕ್ಕ ಹುಡುಗಿ ಅಲ್ವಾ ಅದಕ್ಕೋಸ್ಕರ ನೀಟಾಗಿ ಒಂದ್ರೊಳಗಡೆ ಒಂದು ಒಂದ್ರೊಳಗಡೆ ಒಂದು ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಏನಕ್ಕಪ್ಪ ಅಂತಂದ್ರೆ ಇವಾಗ ನೋಡಿ ಒಂದು 3 ರಿಂದ ಒಂದು 6 ವರ್ಷದವರೆಗೂ ಮಾತ್ರನೇ ಬಾಡಿ ಲಂಗಗಳು ಹಾಕೊಳ್ಳೋದು ಆಮೇಲಿಂದ 7 ವರ್ಷದ ಮೇಲ್ಪಟ್ಟವರೆಲ್ಲಾರು ಈ ತರ ಬೆಲ್ಟ್ ಲಂಗನೇ ಹಾಕೊಳ್ಳೋದು ಹಾಗಾಗಿ ನೀವು ಇದನ್ನು ಕೂಡ ಕಲಿಯಲೇಬೇಕು ಈ ಬೆಲ್ಟ್ ಪಟ್ಟಿನಲ್ಲೂ ಕೂಡ ಅಷ್ಟೇನೆ ನೋಡಿ ಇವಾಗ ನಾನು ನಿಮಗೆ ದಾರ ಹಾಕೊಳ್ಳೋ ತರ ತೋರಿಸ್ತಾ ಇದ್ದೀನಿ ಸೊಂಟದ ಪಟ್ಟಿ ನೆಕ್ಸ್ಟ್ ಅದಕ್ಕೆ ಉಕ್ಸ್ ಹಾಕೊಳ್ಳೋದು ಬರುತ್ತೆ ಮತ್ತೆ ಸೈಡ್ ಜಿಪ್ ಹಾಕೋ ತರದೆಲ್ಲ ಬರುತ್ತೆ ಹಾಗಾಗಿ ನಾನು ಸ್ಕರ್ಟ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆಯೋ ಅದಷ್ಟನ್ನು ಹೇಳ್ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಲಾಂಗ್ ಬ್ಲೌಸ್ ನಿಮಗೆ ಹೇಳ್ಕೊಡ್ತೀನಿ ನೀಟಾಗಿ ವಿಡಿಯೋನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನೋಡಿ ಕ್ಲೀನ್ ಆಗಿ ಒಂದ್ರೊಳಗಡೆ ಒಂದು ತಗೋತಾ ಇರ್ಬೇಕು ಅವಾಗ ಐರನ್ ಮಾಡಿದ್ರು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ನಾವ್ ಹಿಂಗ್ ಮೇಲೆ ಇಟ್ಕೊಳ್ಳೋದ್ರಿಂದ ನೋಡಿ ಸೊಂಟದ ಪಟ್ಟಿ ಎಷ್ಟಿದ್ಯೋ ಅಷ್ಟು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು
ನೋಡಿ ಈಗ ಆ ಪಟ್ಟಿನ ಮೇಲ್ಗಡೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ನಾವು ಫಸ್ಟ್ ಕೆಳಗಡೆ ಏನು ಸ್ಟಿಚ್ ಹಾಕಿರ್ತೀವೋ ಅದರ ಮೇಲೆ ಇಟ್ಕೊಂಡು ಹೋಗಬೇಕು ಆಯ್ತು ಇವಾಗ ಇವಾಗ ಇನ್ನು ಒಂದು ಸ್ಟಿಚ್ ಒಂದು ಟೆನ್ಷನ್ ಗ್ಯಾಪ್ ಅಲ್ಲಿ ಇನ್ನ ಒಂದು ಸ್ಟಿಚ್ ಹಾಕೋಬೇಕು ನೋಡಿ ಇವಾಗ ಮುಗಿತು ಫ್ರಿಲ್ಲು ಈ ರೀತಿ ಕುತ್ತಕೊಳ್ಳುತ್ತೆ ನೋಡಿ ಇವಾಗ ನೋಡಿ ಇದು ಮೇನ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನೀಟಾಗಿ ನೋಡಿ ಸೊಂಟದ ಪಟ್ಟಿಯಿಂದ ಕೆಳಭಾಗಕ್ಕೆ 2 ಇಂಚ್ ತಗೋತಾ ಇದೀನಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫುಲ್ ಲಂಗಕ್ಕೆ ದೊಡ್ಡವರಿಗಾದ್ರೆ ಜಾಸ್ತಿ ತಗೋಬೇಕು 4 ರಿಂದ 5 ಇಂಚ್ ವರೆಗೂ ತಗೋಬಹುದು ಇದು ಚಿಕ್ಕ ಹುಡುಗಿ ಆಗಿರೋದ್ರಿಂದ ಬರಿ 2 ಇಂಚ್ ತಗೋತಾ ಇದೀನಿ ನಾನು ನೋಡಿ ಈ ರೀತಿ ತಗೊಂಡು ಆ ಫ್ರಿಲ್ ಗಳನ್ನು ನೀಟಾಗಿ ಒಳಗಡೆ ಬಟ್ಟೆಗಳೆಲ್ಲ ಸಿಕ್ಕಾಕೊಳ್ಳದಿರೋ ತರ ಕ್ಲೀನ್ ಆಗಿ ಎಲ್ಲ ಕೈಯಲ್ಲಿ ಸರಿ ಮಾಡ್ಕೊಂಡು ಈ ತರ ಸ್ಟಿಚ್ ಹಾಕೊಂಡು ಹೋಗಬೇಕು ಬೆಲ್ಟ್ ಲಂಗಕ್ಕೆ ಈ ರೀತಿ ಹಾಕೋದ್ರಿಂದ ಸೊಂಟದ ಭಾಗದಲ್ಲಿ ಶೇಪ್ ಚೆನ್ನಾಗಿ ಕುತ್ತಕೊಳ್ಳುತ್ತೆ ಮತ್ತೆ ವಿತೌಟ್ ಐರನ್ ಕೂಡ ನರ್ಗೆಗಳು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಕುತ್ತಕೊಳ್ಳುತ್ತೆ ಹಾಗೆ ಕೂಡ ಹಾಕೋಬಹುದು ಫ್ರೆಂಡ್ಸ್ ಈ ರೀತಿ ಫ್ರಿಲ್ ಮೇಲೆ ಸ್ಟಿಚ್ ಹಾಕೋದು ಕೂಡ ಅದರಲ್ಲೂ 3 ವೆರೈಟೀಸ್ ಇದೆ ನಾನು ನಿಮಗೆ ಇವಾಗ ಒಂದು ತೋರಿಸಿದಿನಿ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದು ತುಂಬಾ ಈಜಿ ಮೆಥಡ್ ಅದಕ್ಕೆ ಹಾಗಾಗಿ ಫಸ್ಟ್ ಏನೇ ನಾನು ಇದನ್ನು ತೋರಿಸಿದಿನಿ ನೆಕ್ಸ್ಟ್ ಇನ್ನ ಒಂದು 2 3 ವೆರೈಟೀಸ್ ಇದೆ ಅದು ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂನು ತೋರಿಸ್ಕೊಡ್ತೀನಿ ನೀವು ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫಿನಿಶ್ ಆಯ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ಒಂದು ಪಟ್ಟಿ ಉಳ್ಕೊಳ್ಳೋಣ ದಾರ ನೋಡಿ ನೀಟ ಒಂದೇ ಲೆವೆಲ್ ಗೆ ಎರಡು ಕಡೆನು ಫೋಲ್ಡ್ ಮಾಡಿ ಒಲ್ಕೊಳ್ಳಿ ಈ ರೀತಿ ಒಲ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ನೋಡಿ ಫ್ರಿಲ್ ಎಲ್ಲ ಒಂದರ ಮೇಲೆ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಒಂದು ಸ್ಟೆಪ್ ಫ್ರಿಲ್ ಮೇಲೆ ಸ್ಟಿಚ್ ಹಾಕೋದು ನೆಕ್ಸ್ಟ್ ನೋಡಿ ನಾನು ನಿಮಗೆ ಈ ರೀತಿ ಫ್ರಿಲ್ ಮೇಲೆ ಸ್ಟ್ರೈಟ್ ಸ್ಟಿಚ್ ಬರುತ್ತೆ ಅದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಟ್ಟಿನಲ್ಲಿ ನೀವು ಆ ರೀತಿ ಬರೆದಿಟ್ಕೊಳ್ಳಿ ಅಷ್ಟೇ ಸ್ಕರ್ಟ್ 1 2 3 4 ಅಂತ ಒಂದು 8 ರಿಂದ 10 ವೆರೈಟಿ ಸ್ಕರ್ಟ್ ಬರುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಚೆನ್ನಾಗಿ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಾಯ್